ನಮಸ್ಕಾರ, ನಾನು ಪವನ್ ವೇಣುಗೋಪಾಲ್. ಸೊ ಹೆಗ್ಗದ್ದೆ ಸ್ಟುಡಿಯೋಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈಗಿನ ಕಾಲದಲ್ಲಿ ಯು ಕಾಂಟ್ ಗೋ ಟು ಅ ಫೋಟೋ ಸ್ಟುಡಿಯೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಹೆಗ್ಗದ್ದೆ ಸ್ಟುಡಿಯೋ. ಏನಪ್ಪ ಎಲ್ಲಿ ನೀನು, ಎಲ್ಲಿ ಬಂದೇ ಇಲ್ಲ ಸರ್. ಯಾಕೆ ಸರ್ ನೀವು ಅಂತ ಇದ್ದೀನಿ, ದೊಡ್ಡ ಪರಿಚಯ ಹಂಗೆ ಮಾತಾಡ್ತಾರೆ ಬಾಸಿಂಗ ಇಲ್ವಾ ಅಂದ್ಬಿಟ್ಟು ಹಿಂಗೆ ಮಗ ನೋಡಿದ್ರು. ಇವ್ರಿಗೆ ಹಣೆಗೆ ಮೂರು ನಾಮ ಹಾಕಿ ಅಂದ್ರು. ಹಾ ತಗೊಂಡಿದ್ದೆ ಹಾಕೊಳ್ರಿ ಅಂದ್ಬಿಟ್ಟು ಅದು ಚೆಂಡುವ ನನ್ನ ಹಣೆ ಮೇಲೆ ಕ್ಲೀನಾಗಿ, ಅದು ಹೆಡ್ ಲೈಟ್ ಥರ ಇದೆ, ಅದು ಬಾಸಿಂಗ ಥರನೇ ಇಲ್ಲ ಅದು. ಹಾ ಬಾಮ್ಮ ಅಂದರೆ ನಮ್ಮ ವೈಫಿಲಿ ಇಂದ್ರಾಣಿ ಥರ ಆಡ್ತಾರೆ. ಲೆಫ್ಟ್ ಏನಕ್ಕೆ ತಗೊಂತಾರೆ, ಡೈನಿಂಗ್ ಹಾಲಿಗೆ ಲೆಫ್ಟ್ ತಗೊಂತಾರೆ. ನೀನು ಆ ಕಾರ್ನಾಗ ಅಲ್ಲಿ ಇದ್ಬಿಟ್ಟು ಏನು ಸುಮ್ಮನೆ ಅನ್ನು ಅಷ್ಟೇ ಹೇಮಂತ ಅಂದ್ರೆ ಅವನು ಪವನ್ ಎಲ್ರು ಹಾ ನೀನು ಹೇಳ ಏನು ಇಲ್ಲ ಐಟಮ್ಸ್ ಅಲ್ಲಿ. ಮದುವೆಗೆ ನೀವು ಹಸೆ ಮನೆ ಮೇಲೆ ಬೇಕಾಗಿರೋದು ಏನು ಇಲ್ಲ, ಏನು ಐಟಮ್ಸೇ ಇಲ್ಲ. ಮಗ್ಗಿನ ಜಡೆ ಇಲ್ಲ, ಅದಿಲ್ಲ ಇದಿಲ್ಲ, ಅವ್ರೆಲ್ಲ ಕೇಳ್ತಾವ ಲಾಸ್ಟ್ ಮೂಮೆಂಟಲ್ಲಿ. ಓ ಏನು ಗುರು, ಮತ್ತೆ ನನ್ನ ಶೋ ಸ್ಟಾಪರ್ ನನಗೆ ಇವಾಗ ಏನು ಗುರು ಮಾಡೋದು ಮೇಡಮ್ ಅಂತ. ಮೇಡಮ್ ಏ ವಾಟ್ ಮೇಡಮ್ ವಾಟ್ ಟು ಡೂ, ನೋ ಪವನ್ ವಿ ಡಿಂಟ್ ನೋ ಆಲ್ ದೀಸ್ ಥಿಂಗ್ಸ್, ವಿ ಥಾಟ್ ವಿ ವಿಲ್ ಬ್ರಿಂಗ್ ಎವ್ರಿಥಿಂಗ್ ಅಂದರು. ಹಾಳಾಗೋಲಿ ಅಂದ್ಬಿಟ್ಟು ಇನ್ನು ಮಾವ ಆಗ್ಬೋದು ಕೃಷ್ಣ ಅಂತ ಅವ್ರು ಫೋನ್ ಮಾಡ್ಬಿಟ್ಟು, ಮಾಮ ಹಿಂಗೆ ಮಗ್ಗಿನ ಜಡೆ ಬೇಕಂತೆ ಮಾಮ. ಪಾಪ ಅವ್ರು ಗಾಡಿ ಹಾಕೊಂಡು ಹೋದರು, ಬನಶಂಕರಿಗೆ ಹೋದ್ರು ಸಿಕ್ಕಿಲ್ಲ, ಎಲ್ಲೋದ್ರೂ ಸಿಕ್ಕಿಲ್ಲ, ಸಿಟಿ ಮಾರ್ಕೆಟ್ಗೆ ಹೋಗಿ ತೊಗೊಂಬಂದ್ರು ಒಂದು ಮುಕ್ಕಾಲು ಗಂಟೇಲಿ. ಮಗ್ಗಿನ ಜಡೆ ರೆಡಿಯಾಗೋಯ್ತು, ಹಸೆ ಮೇಡಮ್ ಮೇಲೆ ಕೂತ್ಕೊಂಡಿದ್ದೀವಿ. ಪುರೋಹಿತ ಅವರು ಯಾವ ಪ್ಲೇಯರ್ ಪುರೋಹಿತ ಅನಿಸುತ್ತೆ. ಏನಪ್ಪ ಎಲ್ಲಿ ನೀನು, ಎಲ್ಲಿ ಬಂದೇ ಇಲ್ಲ ಸರ್. ಯಾಕೆ ಸರ್ ನೀವು ಅಂತ ಇದ್ದೀನಿ, ದೊಡ್ಡ ಪರಿಚಯ ಹಂಗೆ ಮಾತಾಡ್ತಾವ್ರೆ. ಏನಪ್ಪ ನಿನ್ನ ಮನೆ ಕಡೆ ಬಂದೇ ಇಲ್ಲ, ಈ ಕಡೆ ಎಲ್ಲ ಕಾಣಿಸ್ತಾನೆ ಇಲ್ಲ ಸರ್. ಏನು ನಾನು ನಿಮ್ಗೆ ಯಾಕಂತಲೇ ಗೊತ್ತಿಲ್ಲ, ಇವಾಗ ಫಸ್ಟೇ ಮೀಟ್ ಮಾಡ್ತಾ ಇರೋದು. ಹಾಂ ನಾವು ಹಿಂಗೆ ಮಾತಾಡ್ತಾ ಇದ್ದೀವಪ್ಪ, ನೀನು ಏನು ಅನ್ಕೊಂಬಾರ್ದು. ಓಕೆ ಓಕೆ ಅಂಕಲ್ ಛೇ ಸರಿ ಸರ್ ಏನು ಮಾಡೋದು ಸರ್ ಇವಾಗ. ಹಾಂ ಬಾಸಿಂಗ ಕೊಡಮ್ಮ, ಬಾಸಿಂಗ ಇಲ್ಲ, ಬಾಸಿಂಗ ಇಲ್ವಾ ಅಂದ್ಬಿಟ್ಟು ಹಿಂಗೆ ಮಗ ನೋಡಿದ್ರು. ಇವ್ರಿಗೆ ಹಣೆಗೆ ಮೂರು ನಾಮ ಹಾಕಿ ಅಂದ್ರು, ಮೂರು ನಾಮ ಹಾಕಿದ್ರು ನಾ ನೋಡೋದು ನಗೋದು ಅಂತ ನಗ್ತಾವ್ರೆ ಅವ್ರು. ಬಾಸಿಂಗ್ ಇವ್ರು ಪುರೋಹಿತ ಮತ್ತೆ ಅವ್ರು ಶಿಷ್ಯ ಇಬ್ರು. ನನ್ನ ಮಕ್ಕದಲ್ಲಿ ಅದು ಏನು ಕಾಣಿಸ್ತಾವ್ ಗೊತ್ತಿಲ್ಲ, ಇಟ್ಬಿಟ್ಟು ಸರಿ ಬಾಸಿಂಗ ಇಲ್ವೇ ಓಕೆ ಅಂದ್ಬಿಟ್ಟು ಅಲ್ಲೇ ಯಾವುದೋ ಚೆಂಡುವ ತಗೊಂಡು ಅಲ್ಲೇ ದಾಗ ತಗೊಂಡು ಆನ್ ಸ್ಪಾಟ್ ಬಾಸಿಂಗ ಮಾಡಿದ್ರು ಒಂದು. ಹಾ ತಗೊಂಡಿದ್ದೆ ಹಾಕೊಳ್ರಿ ಅಂದ್ಬಿಟ್ಟು ಅದು ಚೆಂಡುವ ನನ್ನ ಹಣೆ ಮೇಲೆ ಕ್ಲೀನಾಗಿ, ಅದು ಹೆಡ್ಲೈಟ್ ಥರ ಇದೆ, ಅದು ಬಾಸಿಂಗ ಥರನೇ ಇಲ್ಲ ಅದು. ಏನು ಹೆಡ್ಲೈಟು ಹಿಂಗೆ ಒಂದು ತಲೆ ಮೇಲೆ ಹಿಂಗಿಟ್ರೆ ಪಿಕೆ ಥರ ಇದ್ದೀನಿ. ಓಕೆ ಅಯ್ಯೋ ಇನ್ನಿಷ್ಟ ಆಗೈತೆ ಇನ್ನೇನು ಆಗುತ್ತೆ ಅಂದ್ಬಿಟ್ಟು ಬಾಸಿಂಗ ಎಲ್ಲ ಆಯಿತು ಸರಿ ಅಂದ್ಬಿಟ್ಟು ನನಗೆ ಟೆನ್ಷನು. ಇವಾಗ ನಮ್ಮ ವೈಫು ಅಲ್ಲಿ ನೋಡಿದ್ರೆ ವೀಕ್ನೆಸ್ ಅಂದ್ಬಿಟ್ಟು ತಲೆ ಸುತ್ತ ಬರಂಗೆ ಆಡ್ತಾವ್ರೆ, ಏನು ಮಾಡೋದು ಗುರು ಸರ್ ಒಂದೇ ನಿಮಿಷ ಬಂದೆ ಅಂದ್ಬಿಟ್ಟು ಹೋಗ್ ಬಾಪ್ಪ ಇನ್ನೂ ಟೈಮ್ ಐತೆ ಹೋಗ್ ಬಾ, ಹಾಂ ಎಲ್ಲರೂ ಬರೋಷ್ಟ್ರಲ್ಲಿ ನಿಂಗೆ ಬರಬೇಕಾಗುತ್ತೆ. ಆಯ್ತಪ್ಪ ಅಂದ್ಬಿಟ್ಟು ಹೋದೆ. ಹೋದ್ರೆ ಈ ನಮ್ಮ ಫ್ಯಾಮಿಲಿ ಕಾನ್ಫ್ಲಿಕ್ಟ್ಸ್ ಐತಲ್ಲ ಅವ್ರು ನನ್ನ ಹತ್ರ ಸಂಧಾನ ಮಾಡ್ಸಕ್ಕೆ ಬರ್ತಾವ್ರೆ ಅವಾಗ. ಪವನ್ ಬಾಯಿಲೆ ಬಾಯಿಲೆ ಆಂಟಿ. ಏನು ಆಂಟಿ ಇವಾಗ ತಾಳಿ ಕಟ್ಟಕ್ಕೆ ಇನ್ನೊಂದು ಮುಕ್ಕಾಲು ಗಂಟೆ ಇದೆ ಅಷ್ಟೇ. ಪವನ್ ಬಾಯಿಲೆ ಅಲ್ಲ ಅಂಬಿಕಾ ಆಂಟಿ ಹಿಂಗೆಲ್ಲ ಎಲ್ಲ ಏನಾನು ಹೇಳ್ತಾರೆ ಹಿಂಗೆಲ್ಲ ಹೇಳ್ಬೋದಾ, ಹೇಳು ಹೇಳು ಪವನ್. ನಾನು ಅವಳಿಗೆ ಎಷ್ಟು ಮಾಡಿಲ್ಲ ನಿಮ್ಮ ಮದುವೆನೇ ಬೇಕು, ನಮ್ಮ ಮದುವೆಯಲ್ಲಿ ಅವ್ರ ಕತೆ ಹೇಳ್ತಾವೆ. ನಾನು ಇಷ್ಟ ಮಾಡಿಲ್ಲ, ಹೆಂಗ್ ನಿಷ್ಠುರ ಮಾಡ್ತಾವಳೆ, ಹೆಂಗ್ ದೂಷಣೆ ಮಾಡ್ತಾವಳೆ, ನೀನೇ ಹೇಳಪ್ಪ ಅವ. ನೀವು ನೀನು ಒಬ್ಬ ಮದುವೆ ಆಗ್ತಾ ಇದೀಯಾ ಹೇಳು ಆಂಟಿ. ಹಾಫ್ ಅನ್ ಅವರ್ ಟೈಮ್ ಕೊಡಿ, ತಾಳಿ ಕಟ್ಟಿ ಬಂದ್ಬಿಡ್ತೀನಿ, ಲೆಟ್ಸ್ ಹ್ಯಾವ್ ಫುಲ್ ಡಿಸ್ಕಷನ್. ಹಂಗೆ ಅವರು ಅಲ್ಲಿ ಇವ್ರ ಕಡೆ ಅವರು ಹಿಂಗ್ ಕರಿತಾವ್ರೆ, ಎರಡು ಟೀಮ್ ಅವ್ರು ನಮಗ್ ಒಂದೇ ಅವ್ರೆ, ಇವ್ರ ಕಡೆ ಅವ್ರು ಹಿಂಗ್ ಕರಿತಾವ್ರೆ ನೋಡಿ ಹಿಂಗೆಲ್ಲ ಆಗ್ತಾ ಇದೆಯಲ್ಲ ಪವನ್ ಅಂತಾರೆ. ಡೋಂಟ್ ವರಿ ಆಂಟಿ, ನಿಮ್ಗೆ ಸಿಗುತ್ತೆ ನ್ಯಾಯ ಸಿಗುತ್ತೆ ಒಂದಲ್ಲ ಒಂದು ದಿನ. ಇಲ್ಲಿ ಮದುವೆ ಟೈಮಲ್ಲಿ ಟೆನ್ಷನಲ್ಲಿ ಇವ್ರಿಗೆ ಇದು ಬಿಡ್ತಾನೆ ಇಲ್ಲ. ಓಕೆ ಆಮೇಲೆ ಪಾಪ ನಿನಗೆ ನೀನು ಹೋದ್ರೆ ಏನು ಮಾಡ್ತೀಯಾ ಅಂತ ಕೊನೆಗೆ. ಓಕೆ ಆಂಟಿ ಹ್ಞೂ ಆಮೇಲೆ ನಾವು ಡಿಸ್ಕಸ್ ಮಾಡೋಣ ವಿತ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಡಿಸ್ಕಸ್ ಮಾಡೋಣ, 5 ನಿಮಿಷ ಟೈಮ್ ಕೊಡಿ ಅಂದ್ಬಿಟ್ಟು ಹೋಗ್ತೀನಿ. ನಮ್ಮ ವೈಫು ಸ್ವಲ್ಪ ಒಂದು ರೇಂಜಿಗೆ ರೆಡಿಯಾಗಿದ್ರು. ಪಾಪ ಈ ವೆಡ್ಡಿಂಗ್ ಪ್ಲ್ಯಾನರ್ ಬಂದು ಅವರು ಎಲ್ಲ ಹೆಂಗೋ ರೆಡಿ ಮಾಡಿದ್ರು, ಗ್ಲೂಕೋಸ್ ಗ್ಲೂಕೋಸ್ ಏನೋ ಕೊಡಿಸಿ ಸ್ವಲ್ಪ ಎನರ್ಜೆಟಿಕ್ಕಾಗಿ ಮಾಡಿದ್ರು. ಹಾಂ ಬಾಮ್ಮ ಅಂದರೆ ನಮ್ಮ ವೈಫಿಲಿ ಇಂದ್ರಾಣಿ ಥರ ಆಡ್ತಾರೆ. ಅಷ್ಟು ಏಯ್ ನಮ್ದು ಒಂದೊಂದಲ್ಲಾಗೋ ಕಷ್ಟ ನಿಜವಾಗ್ ಹೇಳ್ತೀನಿ. ಆ ಸಪ್ತಪದಿ ನೀನು ಕೈ ಹಿಡ್ಕೊಂಡು ಸುತ್ತಾ ಇದ್ದೀನಿ, ಈ ಅಮ್ಮ ಹಿಂಗೆ ಹೋಗ್ತಾಳೆ ಹಿಂಗೆ ನಂಗೆ ಗಟ್ಟಿ ಹಿಡ್ಕೊಂಡು ಹಾ ಸುಮ್ಮನೆ ತಲೆನೋವು ಹಾ ಅಂದ್ಬಿಟ್ಟು ಹಿಂಗೆ ಸುತ್ತಾ ಹೆಂಗೋ ಮಾಡಿ ಮುಗಿಸ್ದೆ ಅದನ್ನು.
ಏಳು ಸುತ್ತಬೇಕಲ್ಲ. ನಿಜವಾದ ಸಪ್ತಪದಿ ಆಯ್ತು ನಿಮ್ದು, ನಿಜವಾದ ಸಪ್ತಪದಿ. ಇವಾಗೆಲ್ಲ ಪಟ್ಟಿ ಈಗ ಹೋಗ್ಬಿಡ್ತಾರೆ, ನಿಮ್ದು ಆ ಥರ ಇರಲಿಲ್ಲ. ಓಕೆ, ಆಮೇಲೆ ಪೂವಾಯ್ತ ಏನಪ್ಪ ನಿಮ್ಮ ಎಂಟಿ ಯಾಕೋ ತಲೆ ಸುತ್ತ ಬಂದಂಗೆ ಆಗ್ತಾವಲ್ಲ ಅಂತ. ಇಲ್ಲ ಸರ್ ಅದು ಜೆನ್ಯೂನ್ಲಿ ಸರ್, ಇಲ್ಲ ಸರ್ ಜೆನ್ಯೂನ್ಲಿ ಅಂದ್ರೆ ಜೆನ್ಯೂನ್ಲಿ ನಾ ಏನ್ ಅಲ್ಲ ಸರ್, ಅದ್ರೆ ಇದು ಅವ್ರಿಗೇನಪ್ಪ ಅವ್ರಿಗೆ ಸುಸ್ತಾಗ್ಬಿಟ್ಟಿದೆ ಸರ್. ಏನ ಈಗಿನ ಕಾಲ ಸರಿಗಿಲ್ಲ ಅಂದ್ಬಿಟ್ಟು ಎಲ್ಲ ಮಂತ್ರ ಹೇಳ್ತಾವೆ. ಇಲ್ಲೇನಾಗ ಹೋಗಿದೆ ಪ್ಯಾಗ್ಲಲ್ಲಿ ಊಟದ ಡೈನಿಂಗ್ ಹಾಲ್ ದೊಡ್ಡ ಗಾದ ಅಂತ ಆಗ್ಬಿಟ್ಟಿದೆ ನನಗೆ ಗೊತ್ತೇ ಇಲ್ಲ. ಅಲ್ಲಿ ಏನಾಗಿದೆ ಅಂದರೆ, ಫಸ್ಟ್ ಆಫ್ ಆಲ್ ಇವಾಗ ನಮ್ಮಪ್ಪ, ಫಸ್ಟ್ ಆಫ್ ಆಲ್ ನಮ್ಮಪ್ಪಂಗೆ ಹೇಳಿದ್ದೀನಪ್ಪ, ನೀನೇನು ತಲೆ ಕೆಡಿಸ್ಕೊಂಬಿಡಪ್ಪ, ನೀನು ಆರಾಮಾಗಿರಪ್ಪ ಅಂದ್ರೆ ನಮ್ಮಪ್ಪ ಅಲ್ಲಿ ಹೋಗಿ ಎಲ್ಲ ಹತ್ರ ಏನೋ ಈ ಕೆಲಸ ಕೊಡಬೇಕು ಆ ಕೆಲಸ ಕೊಡಬೇಕು. ಇಲ್ಲಿ ಏನಾಗೋಗಿದೆ ಪ್ರಾಬ್ಲಮ್ಮು, ಈ ಊಟ ಬಡಿಸೋರು ಇರ್ತಾರಲ್ಲ ಅಲ್ಲಿ ಆಶ್ರಮದಲ್ಲಿ, ದೇ ಆರ್ ನಾಟ್ ಪ್ರೊಫೆಷನಲ್ ಊಟ ಬಡಿಸೋರು, ದೇ ಆರ್ ವಾಲಂಟಿಯರ್ಸ್. ಇವಾಗ ನೀವೊಂದು ಕೋರ್ಸ್ ಮಾಡೋಕೆ ಹೋಗಿರ್ತೀರ ಇಲ್ಲಿಗೆ ಹ್ಯಾಪಿನೆಸ್ ಪ್ರೋಗ್ರಾಮ್ಗೆ, ಸಂದೀಪ್ಗೆ ಊಟದ್ದು ವೆಡ್ಡಿಂಗ್ ಹಾಲಲ್ಲಿ ಊಟದ ಸೇವೆ ನೀವು ಮಾಡಬೇಕಂತ ನಿಮ್ಗೆ ಕೊಟ್ಟಿರ್ತಾರೆ. ಸೊ ಅವರು ಸಿಇಒಗಳು ಇರ್ತಾರೆ, ಇಲ್ಲ ಅವರು ತುಂಬ ದೊಡ್ಡ ಶ್ರೀಮಂತ ಇರ್ತಾರೆ, ಇಲ್ಲ ಐ ಟಿ ಜಾಬಲ್ಲಿ ಕೆಲಸ ಮಾಡೋ, ಇವರು ವಾಲಂಟಿಯರ್ಸ್, ದೇ ಆರ್ ನಾಟ್ ವರ್ಕರ್ಸ್. ಇದು ನಮ್ಮ ಅಪ್ಪನಿಗೆ ಇನ್ಫಾರ್ಮೇಶನ್ ಇರಲಿಲ್ಲ. ಅಮ್ಮ ಅಕ್ಕ ಅಂತ ಬೈತಾವ. ಅಲ್ಲೇನಾಯ್ತು, ಎಲ್ಲ ನಾಲ್ಕು ತಿಂಡಿ ಬೇರೆ ಬೇರೆ ದೇಶದ ಬೇರೆ ಬೇರೆ ಕಡೆಯಿಂದ ಬಂದಿರೋದಲ್ವಾ, ಇಲ್ಲಿ ನಮ್ಮ ಸೌತ್ ಇಂಡಿಯನ್ ಫಾರ್ಮ್ಯಾಟ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ನಮ್ಮಪ್ಪ ಏನಂತಂದ್ರೆ, ಕಮ್ಮಿಯ ನೋಡಿ ಆಮೆ ಬಾಳೆ ಎಲೆ ಚೈಯ ಸೊಪ್ಪು, ಬಾಳೆ ಎಲೆ ಚೈಯ, ಬಾಳೆ ಎಲೆ ತಗೊಂಬಪ್ಪ ಅಂತ ತರ್ಸಿರೋ, ಒಂದು 300 ಬಾಳೆ ಎಲೆ ತರ್ಸಿರೋ, ಬಾಳೆ ಎಲೆ ಡಾಲು, ಬಾಳೆ ಎಲೆ ಊಟ ನಮ್ಮ ಸಂಪ್ರದಾಯ ಅಂದವ್ರೆ. ಅವ್ರು ವಾಲಂಟಿಯರ್ಸ್ ಬಾಳೆ ಎಲೆಯಲ್ಲಿ ಏನು ಬರ್ಸೋದು ಅಂತಾನೆ ಗೊತ್ತಿಲ್ಲ, ಜನ ಕೂತ್ಕೊಂಡ್ಬಿಟ್ಟಾರೆ ಬಾಳೆಯಲ್ಲಿ ಸ್ಟಾರ್ಟಿಂಗೇ ಅನ್ನ ಸಾಂಬಾರ್ ಆಗ್ತಾವ. ನಮ್ಮಪ್ಪ ಕ್ಯಾಕು ಸುಗಿತಾವ ಅವನಿಗೆ, ಹೇಯ್ ಮಕ ಏನಾಡ್ತಾವ ಅನ್ನ ತಗೊಂಬ, ಅವನು ವಾಲಂಟಿಯರ್ ಅವನು ವರ್ಕರ್ ಅಲ್ಲ ಅವನು. ಅದು ಇವ್ರಿಗೆ ಅರ್ಥನೇ ಆಗ್ತಲ್ಲ. ನಮ್ಮಪ್ಪನ ಸೈಡ್ ಅವ್ರು ಜಾಲ ಆರಿಸ್ಬಿಡೋರು ಅವ್ರಿಗೆ. ಓಕೆ, ಅವನು ಬಂದ ಅಲ್ಲಿಗೆ, ನಮ್ಮ ಫ್ರೆಂಡ್ ನವೀನ್ ಕರೆಸಿದ್ದೆ, ಅವನು ನವೀನ್ ಬಂದು ಹೇಳ್ತಾನೆ, ಸರ್ ಆಮೇಲೆ ಗಾಳಿ ಬೇರೆ ಸರ್, ಆಮೇಲೆ ಯಾಕೆ ಇಸ್ಮತ್ ಸರ್ ಯಾಕೆ ಅಮ್ಲೋಗಿದೆ ಆಯ ಸೇವಾ ಕರ್ಣಕ್ಕೆಲ್ಲಿ. ಓಕೆ, ಆಮೇಲೆ ಸೇವ್ ಪುರಿ ಬನ್ನಾರೆ ಅವನು ಯಾಕೆ ಸ್ಪುಗೆದ ಅಮ್ಮ ಅಕ್ಕ ಅಂತ. ಏನಿದು ಬಡ್ಸಿರೋದು, ಥೂ ತೆಗಿ ಬೇಗದ ಹಾಕು, ಪಲ್ಯ ಹಾಕು, ಉಪ್ಪು ಹಾಕು, ಎಲ್ಲ ಹಾಕು ಅಂತ. ಓಕೆ ಓಕೆ, ಈ ನವೀನ್ ಬಂದ, ನವೀನ್ ಬಂದ್ಬಿಟ್ಟು ಒನ್ ಮಿನಿಟ್ ಅಂದ್ಬಿಟ್ಟು ಬಂದ್ಬಿಟ್ಟು, ಮಾಮ್ ಅಲ್ಲಿ ದೊಡ್ಡ ಗಾದ ಅಂತ ಆಗೈತೆ ಮಾಮ್, ಅಲ್ಲೇನಾಯ್ತು ಮಾಮ್ ಅಂದ್ರೆ, ಅಲ್ಲಿ ಊಟ ಅದು ಏನೇನು ಆಗ್ಬಿಟ್ಟಿದೆ, ನೀನು ಯಾಕೆ ಬಾಳೆ ಹೇಳಿದ್ರು ಹೇಳಿದೆ, ಬಾಳೆ ಎಲೆ ಯಾರು ಹೇಳಿದ್ರು, ನಿಮ್ಮ ತಂದೆ ಎಲ್ಲ ಹೇಳ್ತಾರೆ, ನಾ ಅಮ್ಮ ಅಪ್ಪನಾ ಅಲ್ಲಿ ನಾರ್ಮಲ್ ಬಫೆ ಆಗಿರೋದು, ಕ್ಲೀನಾಗಿ ಬಫೆ ಎಲ್ರಿಗೂ ಹಾಕೋದು, ನಮ್ಮಪ್ಪ ಅಲ್ಲಿ ದೊಡ್ಡ ಅವನು ರೆವಲ್ಯೂಷನ್ ಕ್ರಿಯೇಟ್ ಮಾಡಿರೋದು. ಓಕೆ ಓಕೆ ಓಕೆ, ನಾವು ನಿಮ್ಮ ಅಪ್ಪ ಯಾಕೋ ಫುಲ್ಲು ಸೈಕ್ ಹಾಕ್ತಾರೆ, ಕ್ಯಾಕಸ್ ಕ್ಯಾಕಸ್ ಏನಾಗ್ಬಿಟ್ಟಿದೆ, ನಮ್ಮಪ್ಪ ನಮ್ಮ ಅಂಕಲ್ ಎಲ್ಲ ಸೇರ್ಕೊಂಡು ಅವ್ರಿಗೆ ವಾಲಂಟಿಯರ್ಸ್ಗೆ ಕ್ಯಾಕಸ್ ಕ್ಯಾಕಸ್ ಉಗಿತಾವ್ರೆ, ಏನಂತ ಕೆಲಸ ಮಾಡ್ತೀರ ನೀವು, ಇದಕ್ಕೆ ನಾನು ನಾವು ದುಡ್ಡು ಕೊಟ್ಟಿರೋ ಅಂದ್ರೆ, ಅವ್ರು ದೇ ಆರ್ ಥಿಂಕಿಂಗ್ ದೇ ಆರ್ ಪ್ರೊಫೆಷನಲ್ಸ್. ಎಸ್, ತಪ್ಪ ಅವ್ರು ಮದುವೆ ಆದ್ಮೇಲೆ ಅಪ್ಪ ಸಿಕ್ಕದ ಪಾಪ ಎಲ್ಲ ಆದ್ಮೇಲೆ, ಸಾಯಿ ಕ್ಯಾ ಬಾಯಿ ಆಪ್ಕೆ ಲೋಗೋನೇ ಏ ಸಾಮಿ ಅವ್ನು ಕೇಳಿಸ್ಕೊಂಡೇ ಇರಲ್ಲ ಅಂತ. ಕ್ಯಾ ನಮ್ಮಪ್ಪ ಯಾವುದೋ ಅದು ಪಾಪ ಕನ್ನಡದಲ್ಲೇ ಬೈದು ಬೈದು ಹಿಂದಿಲೂ ಬೈದು ಬಿಟ್ಟವಂತೆ, ಅವ್ನು ಅರ್ಥ ಆಗಲಿ ತು ಬಾಗಿ ಮಾ ಅಂತ ಹಂಗೆಲ್ಲ ಬೈದು ಬಿಟ್ಟವಂತೆ. ಓಕೆ ಓಕೆ, ಹ್ಞೂ ಅಂತ. ಆಮೇಲೆ ಅವ್ನು ಬಂದ ಮದುವೆ ಆದ್ಮೇಲೆ ಸಿಕ್ಕದ, ಬಾಯಿ ಏ ಶಾದಿಕ ಏ ಆಶ್ರಮಿ ಮೇಲೆ ಅವನು ಅವನು ಹೇಳ್ದ, ಮೇ ದೋ ಶಾದಿ ಕಿ ಅವನು ದೋ ಶಾದಿ ಮೇ ಬಿ ಎಸ ಪ್ರಾಬ್ಲಮ್ ನೀ ಥಾ ಓಕೆ ಸಬ್ ಕುಚ ಹೈ ಸರ್ ಹಮ್ ಕ್ಯೂ ಐಸಾ ಗಾಲಿ ಸುನ್ನಾ ಹೈ ಭಾಯಿ ಥೋಡಾ ಪ್ಲೀಸ್ ಯೇ ಪತಾ ನಹೀ ಹೈ ಅಂತ. ನಮ್ಮಪ್ಪ ಆಶ್ರಮ ಬಂದ, ಯೂ ನಾ ನೀ ನನ್ನ ಮಗ ಅಪ್ಪ ಬಿಡಪ್ಪ ಹೋಗ್ಲಿ ಬಿಡಪ್ಪ ಹೋಗ್ಲಿ ಇವ್ನು ಬೇಗ ನಿನ್ಗೆ ಆಮೇಲೆ ಅರ್ಥ ಮಾಡಿಸ್ತೀನಿ ಬಿಡಪ್ಪ. ಈ ಮಧ್ಯೆ ಏನಾಗೋಗಿದೆ, ಆಮೇಲೆ ನಮ್ಮ ಅಂಕಲ್ ಬಂದ್ಬಿಟ್ಟು, ನಮ್ಮ ಅಂಕಲ್ ಗೊತ್ತಾಯ್ತು ನಮ್ಮಪ್ಪ ತಮ್ಮ ಅವ್ರಿಗೆ ಬಂದ್ಬಿಟ್ಟು ಗೊತ್ತಾಯ್ತು ಅವ್ರಿಗೆ, ಹೋಗಿದೆಲ್ಲ ಮ್ಯಾಟ್ರ್ ಯಾಕೋ ಔಟ್ ಆಫ್ ಹ್ಯಾಂಡ್ಸ್ ಹೋಗ್ತದೆ ಅಂತ ಟೇಬಲ್ ಎಲ್ಲ ಎತ್ಸ್ಬಿಟ್ಟು ನವೀನ್ ಗಿವಿನ್ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಇವರೆಲ್ಲ ಬಡಿಸ್ತಾವ್ರೆ, ಅದು ವರ್ಕೌಟ್ ಆಗ್ತಾಯಿಲ್ಲ, ಅದಕ್ಕೆ ಬಾಳೆ ಎಲೆ ಬಡಿಸೋ ಅವ್ರಿಗೆ ಬಂದ್ರೆ ಅದು ವರ್ಕೌಟ್ ಆಗೋದು. ಈ ಎಲೆ ಎತ್ತವ್ರು ಯಾರು, ಎಲೆ ಎತ್ತಕ್ಕೆ ಇದಿಲ್ಲ ಫ್ಯಾಕಲ್ಟಿ ಇಲ್ಲ, ದೇರ್ ಇಸ್ ನೋ ಮ್ಯಾನ್ ಪವರ್ ಇಲ್ಲಿ. ಕರೆಕ್ಟ್, ಪ್ಲೇಟ್ಸ್ ಆದರೆ ಅಟ್ಲೀಸ್ಟ್ ಒಂದು ಕಡೆ ಇಡ್ಬೋದು. ಸರಿ, ಸ್ವೀಟ್ಸ್ ಬೇರೆ ಮತ್ತೆ ತರಿಸಿದ್ವಿ, ಮೋತಿಚೂರ್ ಲಡ್ಡು ಮತ್ತೆ ಇನ್ನೊಂದು ರೌಂಡ್ ತರಿಸಿದ್ವಿ, ಎಲ್ಲ ಆಯಿತು, ಮುಗಿನ ಜಡೆ ಆಯಿತು, ಬಾಸಿಂಗ ಗಿಸಿಂಗ ಎಲ್ಲ ರೆಡಿ ಆಯಿತು. ಇಲ್ಲಿ ಏನಾಗಿದೆ, ನಮ್ಮ ತಮ್ಮ ಅವರಿಗೆ ನಾನು ಒಂದು ಸಿಂಪಲ್ ಕೆಲಸ ಕೊಟ್ಟಿದ್ದೆ, ಏನಿಲ್ಲಪ್ಪ
ಹೇಮಂತ್ ಅವನು ಅವನು ಫಸ್ಟು ಅವಾಗೆಲ್ಲ ಅವನು ತುಂಬ ಒಂಥರ ಒಂಥರ ಇದ್ದ ಜಾಲಿ ಹುಡುಗನ ಥರ ಇದ್ದ, ಇವಾಗ ಅವ್ನು ತುಂಬ ಸೀರಿಯಸ್ ಆಗ್ಬಿಟ್ಟು. ಅವನು ಅವನು ಬಂದ, ಪವನ್ ನಾನೇನಾದ್ರು ಕೆಲಸ ಮಾಡ್ತೀನಿ ಪವನ್ ಅಣ್ಣನ ಮದುವೆಗೆ, ನಾನು ನನಗೆ ಇವನು ಹೇಳೋಕೆ ಭಯ ಆಗುತ್ತಲ್ಲ ಅಂತ, ನನಗೆ ಇವನು ಏ ಹೇಳಿದ್ರೆ ಜೆಡ್ ಮಾಡಿರ್ತಾನೆ ಅಂತ ನನಗೆ. ಓಕೆ ಓಕೆ ಹೇಮಂತ್ ಏನಿಲ್ಲ ಹೇಮಂತ್, ಸಿ ನೀನು ಇವಾಗ ಮದುವೆ ಮಂಟಪದಿಂದ ಹಿಂಗೆ ಕೆಳಗಡೆ ಇಳಿತಾರೆ ಜನ, ಇಳಿದ್ಬಿಟ್ಟು ಲೆಫ್ಟ್ ತೊಗೊತಾರೆ. ಲೆಫ್ಟ್ ಏನಕ್ಕೆ ತೊಗೊತಾರೆ, ಡೈನಿಂಗ್ ಹಾಲಿಗೆ ಲೆಫ್ಟ್ ತೊಗೊತಾರೆ. ನೀನು ಆ ಕಾರ್ನಾಗ ಅಲ್ಲಿ ಇದ್ಬಿಟ್ಟು ಏನು ಹೆಸರೇ ಅಣ್ಣು ಅಷ್ಟೇ ಅಂದರೆ ಊಟಕ್ಕೆ ಹಿಂಗೆ ಹೋಗೋದು ಅಂತ ಹಿಂಗೆ ದಾರಿ ಪ್ಲೀಸ್ ಯಾ ಯಾ ಕಮ್ಮನು ಇಷ್ಟೇ ಅಂದೆ. ಅಣ್ಣವ್ರು ಏನು ಮಾಡ್ಬಿಟ್ಟವ್ರೆ ಎಲ್ಲ ಅಂತವನೆ ಪ್ಲೀಸ್. ಅಲ್ಲಿ ಏನಾಗಿದೆ, ಜಪಾನಿಂದ ಒಂದು 40 ಜನ ಪ್ಯಾಕೇಜ್ ಟ್ರಿಪ್ಪಲ್ಲಿ ಬಂದವ್ರೆ, ಅಂದರೆ ದಿಸ್ ಈಸ್ ಇಂಡಿಯಾ ಅಂದ್ಕೊಂಡು ಹಂಗೆ ಬಂದವರು. ಓ ವಿ ವಾಂಟ್ ಟು ಸಿ ಎ ಇಂಡಿಯನ್ ವೆಡ್ಡಿಂಗ್ ಅಂತ, ಅವ್ರಿಗೆ ನಮಗೂ ಸಂಬಂಧ ಇಲ್ಲ, ನಮ್ಮ ವೈಫ್ ಕಡೆಯವರಲ್ಲ ಅವರು. ಇವನು ಓಮ್ ಮೈ ಗಾಡ್ ಬಾಬಿಕೆ ತರಫ್ಸೆ ಬಹುತ್ ಲೋಕ ಆಯೇ, ಓ ನಮ್ಮ ಅತ್ತಿಗೆ ಕಡೆಯವ್ರೆಲ್ಲ ಬಂದವ್ರೆ, ನಮ್ಮ ತಮ್ಮ ನಮ್ಮ ಅಣ್ಣ ಹೇಳೋನೆ ಇವನ್ನೆಲ್ಲ ಊಟಕ್ಕೆ ಕುಡಿಸ್ದು ಎಲ್ಲರೂ ಊಟಕ್ಕೆ ಕುಡಿಸ್ಬಿಟವ್ನೆ. 45 ಜನ ಜಪಾನ್ ಅವರು. ಯಾ ಯಾ ಸುಮನ್ ಹಮ್ ಇಸ್ ಇನ್ಸೈಡ್ ಪವನ್ ಇಸ್ ಇನ್ಸೈಡ್ ಅವರು ವಿ ಡೋಂಟ್ ನೋ ಅಂತ ಅವ್ರೆ, ಯಾಕೋ ತುಂಬ ಮಾಡರ್ನ್ ಆಗಿ ಹೋಗಲ್ಲ ಅಂತ ಇವರು. ಅಟ್ಲೀಸ್ಟ್ ಮಣಿಪುರ ಅಂದ್ರೆ ನಮ್ಮ ಇಂಡಿಯನ್ ಕಾಸ್ಟ್ಯೂಮ್ಸ್ ಹಾಕೊಂಡಿರ್ತಾವಲ್ಲ ಫುಲ್ ಕಾಸ್ಟ್ ಇದಾಗಿದ್ರು, ನನಗೂ ಗೊತ್ತಿಲ್ಲ ಎಲ್ರು ಊಟಕ್ಕೆ ಕುಡಿಸ್ಬಿಟ್ಟಾನೆ. ಅಲ್ಲಿ ರಾಧ ಅಂತ ಆಗ್ತಾ ಇದೆ, ಅಲ್ಲಿ ಎಲೆಗಳು ಇಲ್ಲದೆ ಅವರೆಲ್ಲ ಎಲೆ ಮುಂದೆ ಹಿಂಗೆ ಕುತ್ಕೊಂಡವ್ರು. ಹಿಂಗೆ ಇಂಡಿಯನ್ಸ್ ಆಗ ಸೋ ಕೈಂಡ್ ಜಪಾನ್ ಅವ್ರು. ಆಮೇಲೆ ಏನು ಮಾಡೋರು ಗೊತ್ತಾಯ್ತಿದ್ ಯಾಕೋ ಮ್ಯಾಟರ್ ಏನೇನೋ ಗಲಾಟೆಗಳು, ಗಲಾಟೆ ಅಂದರೆ ಅದು ಊಟದ್ದು ಏನೋ ಟೆನ್ಷನ್ ಆಗ್ತಿದೆಯಲ್ಲ ಅಂದ್ಬಿಟ್ಟು ನಮ್ಮಪ್ಪ ಅವಾಗೆಲ್ಲ ಹಲೋ ಹಲೋ ಹಾಂ ಸುಮನ್ ನೀವು ಸುಮನ್ ಅವರ ಅವಾಗಲೇ ನೋಡ್ದಂಗಿತ್ತಲ್ಲ ಅಪ್ಪ ಅವಾಗ ಬೇಗ ಹೋಗಪ್ಪ ಅಂತ ನಮ್ಮ ತಮ್ಮ. ಅವಾಗೇನು ಎಲ್ಲ ಒಂದೇ ಥರ ಕಾಣ್ತಾರೆ ಅಂತ ನಮ್ಮ ಅಪ್ಪಂಗೆ, ನೀವು ಸುಮನ್ ಅವ್ರ ದೊಡಪ್ಪನ ಇವ್ರು ಯಾಕೋ ಏನು ಅವ್ರು ಭಾಷೆನೇ ಮಾತಾಡ್ತಾ ಇಲ್ವೇ. ಓಕೆ ಹಾಂ ಯಾ ಯಾ ಪ್ಲೀಸ್ ಕಮ್ ಅಂದ್ಕೊಂಡು ಅವ್ರ ಅಪ್ಪ ಹಂಗಿದ್ರು. ಆಮೇಲೆ ಅವರೆಲ್ಲ ವೀಲ್ ಆಲ್ ಗೋ ಅಂದ್ಬಿಟ್ಟು ಹೋಗಕ್ಕೆ ಬಂದರು. ಬಂದಾಗ ನಮ್ಮ ಅಪ್ಪಂಗೆ ಏನಂದ್ರೆ ಮೋಸ್ಟ್ಲಿ ವೆಡ್ಡಿಂಗ್ ಮುಗಿಸ್ಕೊಂಡು ಆಮೇಲೆ ಊಟಕ್ಕೆ ಬರ್ತಾರೆ ನಮ್ಮ ಪಾಪ ಎಂಥ ಮರ್ಯಾದಸ್ತು. ಎಲ್ಲ ಬಂದರು ಒಂದು 30 ಜನ ಮದುವೆ ಹಾಲ್ ಒಳಗಡೆ. ನಾನು ಹಸೆ ಮನೆ ಮೇಲೆ ಕುತ್ಕೊಂಡು ಇನ್ನೇನು ಪ್ರಾಬ್ಲಮ್ ಕಾದೈತೆ ಗುರುವೆ, ನೆಕ್ಸ್ಟ್ ಪ್ರಾಬ್ಲಮ್ ದಯವಿಟ್ಟು ಸಿವಿಯರ್ ಆಗಿರಬಾರ್ದಪ್ಪ ಅಂತ ನಾನು. ಎಲ್ಲರೂ ಬಂದವ್ರೆ 30 ಜನ. ಹಾಂ ನಾನು ಇವ್ರು ಯಾಕೋ ಬೇಗ ತಗ ಅವರಲ್ಲ ಸುಮ್ಮನೆ ಕೋಣೆ ಇರೋ ಉತ್ತಮ ಅಂದರೆ ಮುಜೆ ಕ್ಯಾ ಪತ ಮುಜೆ ಪತಾನೇ ಹೇ ತುಮಾರೇ ತರಫ್ ನೈ ನೈ ಮೇತೋ ಇನ್ಕೋ ಜಾಂತಿ ನೈ ಹೌದಾ ನಮ್ಮ ತಮ್ಮನ ಹುಡುಕ್ದೆ ಏನೋ ಆಗಿದೆ ಹೇಮಂತ ಅಂದ್ರೆ ಅವನು ಪವನ್ ಎಲ್ರೂ ಹಾ ನೀನು ಹೇಳ್ರಲ್ಲ ಹಾ ಎಲ್ಲ ಕುಡಿಸಿದ್ದೀನಿ ಓಕೆ ನಾನು ಇವನ್ಗೆ ಹೇಳಿದ್ದು ಒಂದು ಜಾಬ್ ಆಮೇಲೆ ಹೇಳ್ದ ಓ ಅವ್ರು ನಿಮ್ಮವ್ರಲ್ವಾ ಎಲ್ಲನೂ ಕೂಡಿಸಿ ಊಟ ಮಾಡಿಸಿ ಕಲ್ಸೋನು ಪಾಪ. ಆಮೇಲೆ ಏನಾಯಿತು ನಮ್ಮ ನವೀನ್ ಬಂದ್ಬಿಟ್ಟು ಇದು ಯಾಕೋ ಎಲೆದು ವರ್ಕೌಟ್ ಆಗಲ್ಲ ಸರಿ ಅಂದ್ಬಿಟ್ಟು ಎಲ್ಲ ಬಫೆಗೆ ಶಿಫ್ಟ್ ಮಾಡಿಸಿರೋದು. ಆವಾಗ ಈಸಿಯಾಗಿ ಆಗಿ ಸ್ಟಾರ್ಟ್ ಆಯಿತು, ಕ್ಲೀನಾಗಿ ಬಡಿಸಿ ಮಾಡಿ ಎಲ್ರದ್ದು ಊಟ ಒಂದು ರೇಂಜ್ಗೆ ಆಯಿತು. ನಾನು ಮದುವೆ ತಾಳಿ ಕಟ್ಟೋದಂತೂ ಗುರು ತಾಳಿ ಕಟ್ಟೋದು ಸಾಕ ಟೆನ್ಷನ್ ಆಗುತ್ತೆ. ಆ ತಾಳಿ ಹಿಂಗೆ ಕಟ್ಟೋದ ಹಿಂಗೆ ಕಟ್ಟೋದ ಹೆಂಗೆ ಕಟ್ಟೋದಂತಲೇ ಗೊತ್ತಾಗಲ್ಲ, ಕಟ್ಟೋ ಟೈಮಲ್ಲಿ ಬಿದೋಗ್ಬಿಟ್ರೆ ಈ ಟೆನ್ಷನ್ ಎಲ್ಲ ಇರುತ್ತೆ. ನನಗೆ ಬೇರೆ ನರ್ವಸ್ನೆಸ್ಸು ಈ ಹುಡುಗಿಗೆ ಏನಾದರೂ ಆಗ್ಬಿಟ್ರೆ ಏನಾದರೂ ಅನ್ನೋ ಥರ. ಸರಿ ಅಂದ್ಬಿಟ್ಟು ಹೆಂಗೋ ತಾಳಿ ಕಟ್ಬಿಟ್ಟು ನಿಜ ಹೇಳ್ಬೇಕಂದ್ರೆ ಸಂದೀಪ್ ನೀವು ಆ ವಿಡಿಯೋ ಕ್ಲಿಪ್ ತೋರಿಸ್ತೀನಿ, ಆ ವಿಡಿಯೋ ಕ್ಲಿಪ್ಪಲ್ಲಿ ಆ ಎಮೋಷನ್ ಕ್ಯಾಪ್ಚರ್ ಆಗಿದೆ. ನಾನೇನು ಮಾಡಿದ್ದೀನಿ ಕೊಟ್ಬಿಟ್ಟು ಹಾ ಬಾ ಅಂದಿದ್ದೀನಿ. ಹೌದಾ ಸೀರಿಯಸ್? ಹಾ ಬಾ ಅಂದಿದ್ದೀನಿ. ಓಕೆ ತಾಳಿ ಕಟ್ಟಿದ ತಕ್ಷಣ ಬಾ ಎಲ್ಲ ಆಗೋಯ್ತಲ್ಲ ಆಗೋ ಅಯ್ಯೋ ಶಿವನೇ ಅಂದ್ಬಿಟ್ಟು ಏನಾಗಿದೆ ಆಯಿತು ಅಂದ್ಬಿಟ್ಟು ಎಲ್ಲ ಬಂದ್ವಿ. ಮದುವೆ ಎಲ್ಲ ಆಯಿತು, ಎಲ್ಲ ಖುಷಿಯಾದರು, ಎಲ್ಲ ನಮ್ಮ ಕೊಲೀಗ್ಸ್ ಎಲ್ಲ ಬಂದಿದ್ರು, ತುಂಬ ಜನ ಬಂದಿದ್ರು, ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟು ಎಲ್ಲರೂ ಖುಷಿಯಾಗಿದ್ರು. ಏನಾದರೂ ಹೆಲ್ಪ್ ಬೇಕಿದ್ರೆ ಹೇಳಪ್ಪ ಹಂಗೆ ಹಿಂಗೆ ಅಂದ್ಬಿಟ್ರು. ಆಯಿತು ನೆಕ್ಸ್ಟು ಏನು ಅಂದಾಗ ಸ್ವೀಟ್ ಬಾಕ್ಸು ತುಂಬ ಉಳಿದ್ಬಿಟ್ಟಿತ್ತು. ಸ್ವೀಟ್ ಬಾಕ್ಸು ನಾನು ಕೇಳಿದ್ರು ಸ್ವೀಟ್ ಬಾಕ್ಸ್ ಏನು ಮನೆಗೆ ತೊಗೊಳೋದಾ ಅಂತ. ಅವರು ಅವ್ರ ಫ್ರೆಂಡ್ ಇನ್ನೊಬ್ಬರು ಬಿಜಲಿ ಅಂತ ಇದ್ರು. ನಮ್ಮ ಅಪ್ಪಂದು ಅವ್ರಿಗೊಂದು ಎಂಬಾರೇಸ್ಮೆಂಟ್ ಮಾಡ್ಬಿಡೋದು, ಲ್ಯಾಂಡ್ ಲೈನ್ ಇದ್ರೆ ಲ್ಯಾಂಡ್ ಲೈನ್, ಬಿಜ್ನಿಗೆ ಜಿಲೇಬಿ ಅಂದಿರೋದು, ಜಿಲೇಬಿ ಜಿ ಏ ಅಂದಿರೋದು.
ಅದು ಬೇಕು ಅಂತ ಹೇಳ್ತಾರ. ಅಯ್ಯೋ, ಅದೊಂದ ಇನ್ನೊಬ್ಬ ಜಾಮ್ಸನ್ ಅಂತಿದ್ದ, ಅವನಿಗೆ ಜೆಮ್ಸ್ ಅಂದಿರೋ ಜೆಮ್ಸ್ ಜೆಮ್ಸ್ ಹೀಗೆ. ಅದು ಸೀರಿಯಸ್ ಆಗಿ ಫುಲ್ ಕ್ಯಾರೆಕ್ಟರ್ ಹೋಗಿ, ಓಕೆ ಓಕೆ, ಜೆಮ್ಸ್ ಪ್ಲೀಸ್ ಗೋ ಅಂಡ್ ಗೆಟ್ ಸಮ್ ಆನಿಯನ್ಸ್ ಈಸ್ ಆಸ್ಕಿಂಗ್, ಓಕೆ, ಜಿಲೇಬಿಜಿ ಸುಮನ್ ಕಗಡಿ ಹೋಗಕ್ಕೆ ಹಿಂಗೆ. ಪಾಪ ಅವ್ರಿಗೆ ಜಿಲೇಬಿ ಅಂದ್ರೆ ಏನಂತ ಗೊತ್ತಾಗಲ್ಲ. ಅವ್ ಬಿಜಲಿ ಅಂತ ಹೇಳಿದೀನಿ ಸಲ. ಓಕೆ ಜಿಲೇಬಿಜಿ ಸುಮನ್ ಕಗಡಿ ಹೋಗಕ್ಕೆ ಅದಕ್ಕು ಜೆಮ್ಸ್ ಜೆಮ್ಸ್ ವಾಟ್ ಆರ್ ಯು ಡೂಯಿಂಗ್ ಮ್ಯಾನ್. ಇನ್ನೊಬ್ಬ ಏನೋ ಅವ್ರದ್ದು ಇಲ್ಲ, ಅವ್ರ ಹೆಸರಲ್ಲಿ ಯಾವ್ದೋ ಕ್ಯಾಮೆಲ್ ಅಂತ ಏನದು, ಕ್ಯಾಮೆಲ್ ಕಮ್ಮಿ ಆಗಂದಿರಲ್ಲ ಅವ್ರಿಗೇನು, ಅದೇನೋ ಬೇರೆ ಹೆಸರಿದೆ ಅದು, ಕ್ಯಾಮೆಲೇಶ್ ಏನೋ ಹಂಗೇನೋ ಇದೆ. ಪಾಪ ಅಷ್ಟಾದ್ರೂ ನೆನ್ಪಿಟ್ಕೊಂಡು ಹೇಳ್ತಿದ್ರು ಕ್ಯಾಮೆಲ್ ಜೆಮ್ಸ್ ಲ್ಯಾಂಡ್ ಲೈನ್ ಹಿಂಗೆ. ಓಕೆ ಓಕೆ, ಮತ್ತೆ ಅಪ್ಪದ ಇನ್ನೊಂದು ಅಭ್ಯಾಸ ಇತ್ತು, ಯಾರ್ಯಾರಿಗೋ ಏನೇನೋ ಹೆಸರು ಕರೆಯೋದು. ಇವಾಗ ಒಬ್ಬ ಇಡ್ಲಿ ತಿನ್ನಕ್ ಹೋದ ಹೋಟ್ಲಿಗೆ, ಕಿರಣ್ ಸುಮ್ಮನೆ ಒಂದೆರಡು ಸಲ ಅದು ಹೆಸರು ಮ್ಯಾಚು ಆಗಿದೆ. ಹೌದಾ? ಹ್ಞೂ. ಈಗೆಲ್ಲ ನಾವು ಹೋದ್ರೆ, ಇವಾಗ ನಮ್ಮ ಅಪ್ಪ ಒಂದು ಕಡೆ ಯಾವ್ದೊಂದು ಬಿಲ್ಡಿಂಗಲ್ಲಿ ಪಾರ್ಕಿಂಗ್ ಮಾಡಬೇಕು, ಪಾರ್ಕಿಂಗ್ ಹೋಗ್ಬೇಕಾದ್ರೆ ಅವ್ನು ಬಿಡಲ್ಲ ಅವ್ನು ಸೆಕ್ಯೂರಿಟಿನು, ನಾವು ಗುರುಮೂರ್ತಿ ಕಡೆ ಹೋಗು. ಹೌದಾ ಸರ್ ಅಂತ ಬಿಟ್ಬಿಡೋಣ ಎಷ್ಟೊಂದು ಕಡೆ ಕನ್ವಿಕ್ಷನ್ ಹೇಳೋರು ಗುರುಮೂರ್ತಿ ಅವ್ರು ಇಲ್ವಾ, ಸದಾಶಿವ ಅವ್ರು ಹೇಳಿದ್ರು ಬರಕ್ಕೆ ಹಿಂಗೆ. ಯಾರು ಹೇಳಿದ್ರು ಬೇರೆ ಹೆಸರುಗಳು ಹೆಂಗ್ ಕೆಲಸ ಮಾಡಿಸ್ಕೊಂಡ್ಬಿಡೋ ನಾವು, ಅದೊಂದು ಟ್ಯಾಲೆಂಟ್ ಭಯಂಕರ ಟ್ಯಾಲೆಂಟ್ ಇರೋದು. ಒಂದೊಂದ್ಸಲ ಪವನ್ ಅಂತಾನೆ ಅಂದವ್ರೆ, ಪವನ್ ಬಂದೇ ಈಗ ಅಂದ್ಬಿಟ್ಟು ಯಾರೋ ಬೇರೆಯವ್ರಿಗೆ. ಸರಿ ಎಲ್ಲ ಆಯಿತು, ಬಿಜಲಿ ಅವ್ರನ್ನ ಕರೆದೆ, ಅವರು ಇನ್ನೊಬ್ಬರು ಫ್ರೆಂಡ್ ಅವರು. ಬಿಜಲಿಜಿ ಈ ಸ್ವೀಟ್ಸ್ ಯಾಕೆ ಹಾಕರೆ ಅಂದರೆ, ಅವ್ರದ್ದು ಅನಾಥ ಮಕ್ಕಳಿಗೆಲ್ಲ ಸ್ಯಾಟರ್ಡೆ ಸಂಡೇ ಏನೋ ಊಟ ಹಾಕ್ತಾರಂತೆ, ಅಲ್ಲಿಗೆ ಈ ಸ್ವೀಟ್ಸ್ನ ಯೂಸ್ ಮಾಡ್ಬೋದು ಓಕೆನಾ ಅಂತ ಫಸ್ಟ್ ತೊಗೊಂಡು. ಇವ್ರಿಗೆಲ್ಲ ಇವರೆಲ್ಲ ಇದೆ, ನೀವು ತೊಗೊಂಡೋಗಿ ಅಂದ್ಬಿಟ್ಟು ಅವ್ರಿಗೆಲ್ಲ ಹೋಳಿಗೆ ಸ್ವೀಟ್ಸ್ ಎಲ್ಲ ಕೊಟ್ವಿ. ಸೊ ನಮ್ದೊಂಥರ ಹೆಂಗಾಯ್ತು ಅಂದರೆ, ಮದುವೆಯಲ್ಲಿ ಮದುವೆನೂ ಆಯಿತು, ಈ ಕಡೆ ಸೋಷಿಯಲ್ ಸರ್ವೀಸು ಆಯಿತು, ಎಲ್ಲ ರೀತಿನೂ ಆಯಿತು, ಎಲ್ಲ ಒಂದು ವಿಚಿತ್ರವಾದ ಅನುಭವ. ಅದೆಲ್ಲ ಮುಗಿದ್ಮೇಲೆ ಮದುವೆನ ಕಂಪ್ಲೀಟ್ ಆಯಿತು. ಎಲ್ಲ ಕಂಪ್ಲೀಟ್ ಆದಮೇಲೆ ಮನೆಗೆ ಬಂದ್ವಿ, ಸುಸ್ತಾಗ್ಬಿಡಿತ್ತು. ಏನು ಇದು ಏನದು, ಎಲ್ಲ ಸಾಮಾನೆಲ್ಲ ಶಿಫ್ಟ್ ಮಾಡೋಕ್ಕೆ ಎಲ್ಲ ಹೆಲ್ಪ್ ಮಾಡೋಕ್ಕೆ ಬಂದರು. ಆ್ಯಕ್ಚುಲಿ ಎಲ್ಲರೂ ಹೆಲ್ಪ್ ಮಾಡೋಕ್ಕೆ ಬಂದರು. ಬಂದ್ವಿ ಅಲ್ಲಿಗೆ, ಮದುವೆ ಅನ್ನೋದೊಂದು ಎಸ್ ಕಂಪ್ಲೀಟ್ ಆಯ್ತು. ಮಾಡಿ ಇಷ್ಟು ಇಷ್ಟು ದಿನ ಎಲ್ಲರೂ ಕಾಯ್ತಿದ್ದು, ಆಮೇಲೆ ತುಂಬ ಜನ ಕೇಳಿದ್ದು ಮದುವೆ ದಿನ ಏನಾಯಿತು, ಹೇಗಾಯಿತು, ಏನೆಲ್ಲ ಪ್ರಾಬ್ಲಮ್ ಆಯಿತು, ಏನು ಸಾಲ್ವ್ ಮಾಡ್ಕೊಂಡ್ರಿ, ನಿಮಗೆ ಕಷ್ಟ ಆಯಿತಾ, ಅದು ಇದು ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಅದಕ್ಕೆ ಇವತ್ತಿನ ಒಂದು ಈ ಇಂಟರ್ವ್ಯೂವಲ್ಲಿ ಉತ್ತರ ಸಿಕ್ಕಿದೆ. ಆ್ಯಂಡ್ ನೀವು ತುಂಬ ಫನ್ನಿಯಾಗಿ ಇದನ್ನು ಎಂಜಾಯ್ ಮಾಡಿರ್ತೀರ, ಇವರ ಸ್ಟೋರಿನ ಅಥವಾ ಇವರ ಮಾತುಗಳನ್ನು ಅಂತ ಅಂದ್ಕೊಂಡಿರ್ತೀನಿ. ಸೊ ಇನ್ಮುಂದೇನಾಯಿತು ಇವರ ಲೈಫಲ್ಲಿ, ಮತ್ತೊಂದಿಷ್ಟು ವಿಚಾರಗಳಿದೆ, ಅದು ಕಥೆಯಾದರೂ ಕೂಡ ಅದನ್ನು ನೆರೆಟ್ ಮಾಡುವಲ್ಲಿ ಅವರು ಒಂಥರ ತುಂಬಾ ಫನ್ನಿಯಾಗಿ ಮಾಡ್ತಿದ್ದಾರೆ, ಅದು ನಮಗೆ ತುಂಬ ಇಷ್ಟ ಆಗ್ತಿರುವಂಥ ಮ್ಯಾಟರ್. ಆ್ಯಂಡ್ ಜೊತೆಗೆ ತುಂಬ ಕಡಿಮೆ ಕೊಡ್ತಾ ಇದ್ದೀವಿ ನಾವು ಅಂತ ಅಂದ್ಕೋಬೇಡಿ, ಇದು ಪ್ರತಿದಿನ ಬರಬೇಕು. ನಿಮಗೆ ಒಂದು ಪ್ಯಾಕೇಜ್ ಇದು, ಒನ್ ಮಂತ್ ಪ್ಯಾಕೇಜ್ ಅಂತ ಅಂದ್ಕೊಳ್ಳಿ. ಪ್ರತಿದಿನ ನೀವೊಂದು 20 ನಿಮಿಷ ನಮ್ಮ ಈ ವಿಡಿಯೋಸ್ ನೋಡಿ ಎಂಜಾಯ್ ಮಾಡಬೇಕು ಆ್ಯಂಡ್ ಇನ್ಸ್ಪೈರ್ ಆಗಿ ತಗೋಬೇಕು ಇದನ್ನು ಅಂತ ನಾನು ಅಂದ್ಕೊತೀನಿ. ಸೊ ಪವನ್ ವೇಣುಗೋಪಾಲ್ ಅವರ ಜೊತೆಗೆ ಮತ್ತೆ ನಾನು ಮಾತನ್ನು ಮುಂದುವರಿಸ್ತೀನಿ. ಈಗ ಸದ್ಯಕ್ಕೆ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಸೊ ನಿರ್ಗಮಿಸೋದಕ್ಕಿಂತ ಮುಂಚೆ ದಯವಿಟ್ಟು ಇವರ ಎಲ್ಲ ಎಪಿಸೋಡ್ಗಳಿಗಾಗಿ ಅಥವಾ ನಮ್ಮ ವಾಹಿನಿಯ ಎಲ್ಲ ಅಪ್ಡೇಟ್ಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಾಲಿ 100,000 ಜನ ನೋಡ್ತೀರಾ, 100,000 ಜನ ನೋಡ್ತಾರೆ ಅಂತ ನಾವು ಯಾರ ಹತ್ರ ಹೇಳ್ಕೊಳ್ಳೋದಲ್ಲ, ನಮಗೂ ಒಂದಿಷ್ಟು ಜನ ಹಿಂಬಾಲಕರು ಬೇಕು. ಇದು ಫುಲ್ಲಿ ಫ್ರೀ ಆಗಿರುತ್ತೆ ಸಬ್ಸ್ಕ್ರೈಬ್, ನೀವು ಏನು ವಿಡಿಯೋ ನೋಡ್ತಾ ಇದ್ರೆ ಅದ್ರ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ದಯವಿಟ್ಟು ಅದನ್ನ ಪ್ರೆಸ್ ಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೊಂದಿಷ್ಟು ಖುಷಿ ಆಗುತ್ತೆ, ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆಯಿಂದ ಮತ್ತೆ ಅವರ ಮುಂದಿನ ಲೈಫ್ ಜರ್ನಿಯ ಕೆಲವೊಂದು ಒಳ್ಳೊಳ್ಳೆ ವಿಚಾರಗಳನ್ನು ಹಂಚಿಕೊಳ್ತಾರೆ. ಮತ್ತೆ ಸಿಗ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನು ಮನೆ, ವಾ ಏನು ಸುಮ್ಮನೆ ನೋಡ್ಬಿಟ್ಟು ಹಂಗೆ ಹೋಗ್ಬಿಡೋದಾ? ನೋಡೋ ಎಲ್ಲಾದ್ರಲ್ಲೂ ಸುಮ್ಮನೆ ನೋಡ್ಬಿಟ್ಟು ಹಂಗೆ ಹೋಗ್ಬಿಡ್ಬಾರ್ದು, ನೋಡಿದ್ಮೇಲೆ ಏನಾದರೂ ಮಾಡ್ಬೇಕು ಮನೆ. ಸೊ ಇದನ್ನ ನೋಡ್ದೆ ತಾನೆ, ಸಬ್ಸ್ಕ್ರೈಬ್ ಬಡಿ ಮನೆ. ಆವಾಗವಾಗ ನಿಂಗೆ ಬೇಡವಾ? ಹಾಂ, ಒಂದೇ ಸಲ ನೋಡ್ಬಿಟ್ಟೆ ಸಾಕಾ? ಆವಾಗವಾಗ ನೋಡ್ಬೇಕು ಅನ್ಸಲ್ಲ ನಿನಗೆ? ಫಸ್ಟ್ ಸಬ್ಸ್ಕ್ರೈಬ್ ಮಾಡು ಮನೆ, ನನ್ನ ಮಾತು ಕೇಳು ಮನೆ. ಏ